ಟೊಮೆಟೋ ಚಟ್ನಿ ಮಾಡಿದವರಾರು? ಲೇಖಕರು ಕವಿತಾ ಮಂದನ, ಚಿತ್ರಗಳು ಪ್ರಿಯಾ ಕುರಿಯನ್, ಅನುವಾದ ಸರಿತಾ ಕುರ್ಸಾಪುರ. ತಾರಾ ಮತ್ತು ರವಿ ಅಮ್ಮ ಕೊಟ್ಟ ಹಣ ಮತ್ತು ತರಕಾರಿಯ ಪಟ್ಟಿ ಹಿಡಿದು ಪೇಟೆಗೆ ಹೊರಟರು. ಪೇಟೆಯಲ್ಲಿ ತಾರಾಗೆ ಕೆಂಪಗೆ ಹೊಳೆಯುವ ತಾಜಾ ಟೊಮೆಟೋ ಹಣ್ಣು ಕಣ್ಣಿಗೆ ಬಿದ್ದವು. ಇವುಗಳನ್ನು ಕೊಂಡರೆ ಅಮ್ಮ ಇವತ್ತು ಟೊಮೆಟೋ ಚಟ್ನಿ ಮಾಡಬಹುದು ಎಂದಳು. ತರಕಾರಿ ವ್ಯಾಪಾರಿ ಮೋನಪ್ಪ 3 ಕೆಜಿ ತಾಜಾ ಟೊಮ್ಯಾಟೊ, 1/2 ಕೆಜಿ ಈರುಳ್ಳಿ, 1/2 ಕೆಜಿ ಆಲೂಗೆಡ್ಡೆ, 1 ತೆಂಗಿನಕಾಯಿ, 6 ನಿಂಬೆಹಣ್ಣುಗಳನ್ನು ತೂಕ ಮಾಡಿ ಅವರ ಚೀಲಕ್ಕೆ ಹಾಕಿದ. ತಾರಾ ಮತ್ತು ರವಿ, ನಮಗೆ ಬೇಕು ಟೊಮ್ಯಾಟೊ ಚಟ್ನಿ, ಟೊಮ್ಯಾಟೊ ಚಟ್ನಿ, ಅಮ್ಮನ ರುಚಿಯಾದ ಟೊಮ್ಯಾಟೊ ಚಟ್ನಿ ಎಂದು ಹಾಡುತ್ತಾ ಮನೆಯತ್ತ ಹೊರಟರು. ತಾರಾ, ನೋಡಿಲಿ, ನಿನ್ನ ಪಾದದ ಮೇಲೆ ಟೊಮ್ಯಾಟೊ ಹಣ್ಣಿನ ರಸ ಸೋರುತ್ತಿದೆ ಎಂದ ರವಿ. ಅರೆ ಹೌದಲ್ಲ, ಚೀಲವೆಲ್ಲ ಒದ್ದೆಯಾಗಿದೆ, ಟೊಮ್ಯಾಟೊ ಹಣ್ಣುಗಳೆಲ್ಲ ತಳದಲ್ಲಿ ಸಿಕ್ಕು ಅಪ್ಪಚ್ಚಿಯಾಗಿ ಬಿಟ್ಟಿವೆ, ಇಲ್ಲೇ ಆಯ್ತಲ್ಲ ಟೊಮ್ಯಾಟೊ ಚಟ್ನಿ, ತಿನ್ನಲು ಆಗಲ್ಲ ಅಷ್ಟೇ ಎಂದು ರವಿ ಕಿವಿಯಲ್ಲಿ ಪಿಸುಗುಟ್ಟಿದಳು ತಾರಾ. ಮುಂದಿನ ವಾರ ಪೇಟೆಗೆ ಹೊರಟಾಗ ರವಿ ಮತ್ತು ತಾರಾ ತುಂಬಾ ಜಾಗರೂಕತೆಯಿಂದ ಇದ್ದರು. ಭಾರವಾದ ತರಕಾರಿಗಳನ್ನು ಮೊದಲು ಹಾಕಿ ನಂತರ ಹಗುರದ ಮತ್ತು ಮೆತ್ತನೆ ಸೊಪ್ಪುಗಳನ್ನು ಮೇಲಿರಿಸಿಕೊಂಡು ಹೋಗಲು ನಿರ್ಧರಿಸಿದರು. ಅದೇ ಪ್ರಕಾರ ಚೀಲದ ತಳಕ್ಕೆ ಮೊದಲು ಭಾರವಾದ ಒಂದು ಕಲ್ಲಂಗಡಿ, ಅದರ ಮೇಲೆ 1/2 ಕೆಜಿ ಆಲೂಗೆಡ್ಡೆ, ಅದರ ಮೇಲೆ 1 ತೆಂಗಿನಕಾಯಿ, 1/2 ಕೆಜಿ ದ್ರಾಕ್ಷಿ, 6 ಬಾಳೆಕಾಯಿ, ಕೊನೆಯದಾಗಿ 1/2 ಕೆಜಿ ಟೊಮ್ಯಾಟೊಗಳನ್ನು ಚೀಲದಲ್ಲಿ ಹಾಕಿಸಿಕೊಂಡರು. ಮನೆಗೆ ಬಂದು ನೋಡಿದರೆ ದ್ರಾಕ್ಷಿ ಹಣ್ಣುಗಳೆಲ್ಲ ಬಾಳೆಕಾಯಿಯ ಕೆಳಗೆ ಸಿಕ್ಕು ಅಪ್ಪಚ್ಚಿಯಾಗಿ ದ್ರಾಕ್ಷಿ ಹಣ್ಣಿನ ರಸವೆಲ್ಲ ಹೊರಬಂದಿತ್ತು. ತಾರಾ, ಮೊನ್ನೆ ಟೊಮ್ಯಾಟೊ ಹಣ್ಣುಗಳೆಲ್ಲ ಚಟ್ನಿ ಆದವು, ಇಂದು ದ್ರಾಕ್ಷಿ ಹಣ್ಣುಗಳೆಲ್ಲ ಜ್ಯೂಸ್ ಆಗಿವೆ, ನಾಳೆ ಯಾವುದು ಏನಾಗುತ್ತದೆಯೋ ಎಂದು ಬೇಸರಗೊಂಡಳು. ಮರುದಿನ ಅಮ್ಮ ತರಕಾರಿ ಪಟ್ಟಿಯಲ್ಲಿ ಕಿತ್ತಳೆ ಹಣ್ಣುಗಳನ್ನು ತರಲು ಹೇಳಿದ್ದರು. ಅದೇ ಪ್ರಕಾರ ಪೇಟೆಗೆ ಹೋಗಿ ಮೊದಲು ಗಟ್ಟಿಯಾದ ತರಕಾರಿಗಳನ್ನು ಹಾಕಿಸಿಕೊಂಡು ನಂತರವೇ ಟೊಮ್ಯಾಟೊ, ಅದರ ಮೇಲೆ ಹಗುರಾದ ಮೃದುವಾದ ಕಿತ್ತಳೆ ಹಣ್ಣುಗಳನ್ನು ಹಾಕಿಸಿಕೊಂಡರು. ನಂತರ ಅವರ ಪ್ರೀತಿಯ ಟೊಮ್ಯಾಟೊ ಚಟ್ನಿಯ ಹಾಡು ಹಾಡುತ್ತಾ ಮನೆಯತ್ತ ಬರುತ್ತಿರುವಾಗ ಅವರ ಗೆಳೆಯ ಗೆಳತಿಯರು ಭೇಟಿಯಾದರು. ಅವರಿಗೆ ಬಾಯಾರಿಕೆಯಾಗಿದ್ದರಿಂದ ಚೀಲದಲ್ಲಿ ಕಣ್ಣಿಗೆ ಕುಕ್ಕುವಂತೆ ಕಾಣುತ್ತಿದ್ದ ಕಿತ್ತಳೆ ಹಣ್ಣುಗಳನ್ನು ತಿಂದು ಖಾಲಿ ಮಾಡಿದರು. ಮನೆಗೆ ಬಂದಾಗ ಅಮ್ಮ, ಕಿತ್ತಳೆ ಹಣ್ಣು ಎಲ್ಲಿ ಎಂದು ಕೇಳಿದಳು. ಅವರಿಬ್ಬರು ಹಣ್ಣು ಏನಾದವು ಎಂಬುದನ್ನು ಬೇಸರದಿಂದ ವಿವರಿಸಿದರು. ಆಗ ಅಮ್ಮ, ಗೆಳೆಯ ಗೆಳತಿಯರು ಹಣ್ಣು ತಿಂದರೆ ಬೇಸರ ಏಕೆ ಎಂದು ಮಕ್ಕಳಿಬ್ಬರನ್ನೂ ಅಪ್ಪಿ ಸಮಾಧಾನ ಮಾಡಿದರು. ಮುಂದಿನ ವಾರ ಪೇಟೆಗೆ ಹೋದಾಗ ತಾರಾ ಮತ್ತು ರವಿ ಜಾಣತನದಿಂದ ಕಿತ್ತಳೆ ಹಣ್ಣುಗಳನ್ನು ಹಗುರವಾದ ಪುದೀನಾ ಸೊಪ್ಪಿನ ಎಲೆಗಳಿಂದ ಅಡಗಿಸಿಕೊಂಡು ಅವರ ಗೆಳೆಯ ಗೆಳತಿಯರಿಗೆ ಕಾಣಿಸದಂತೆ ಮನೆಗೆ ತಂದರು. ಅಂದು ರಾತ್ರಿ ಅಮ್ಮ ನಿಂಬೆ ರಸ ಉಪಯೋಗಿಸಿ ಮಾಡಿದ ಅನ್ನದ ಜೊತೆ ರುಚಿಕಟ್ಟಾದ ಟೊಮ್ಯಾಟೊ ಚಟ್ನಿ ಮಾಡಿ ಬಡಿಸಿದರು. ತಾರಾ ಮತ್ತು ರವಿ ಒಂದೇ ತುತ್ತಿಗೆ ಗಬಗಬನೆ ತಿನ್ನುವಂತೆ ರುಚಿಯಾದ ಚಟ್ನಿ ಅನ್ನವನ್ನು ಊಟ ಮಾಡಿದರು. ಮುಂದೆ ತಿನ್ನಲು ಮತ್ತೇನು ಸಿಗುತ್ತದೆ? ಸಿಹಿಯಾದ ಕಿತ್ತಳೆ ಹಣ್ಣಿನ ರಸ ಬಿಟ್ಟು ಇನ್ನೇನು ಸಿಗಲು ಸಾಧ್ಯ? ದೊಡ್ಡ ಹಸಿರು ಚೀಲವನ್ನು ತುಂಬೋಣ. ಒಂದು ವೇಳೆ ನಿಮ್ಮ ತಾಯಿ ನಿಮ್ಮನ್ನು ಅಂಗಡಿಗೆ ಕಳುಹಿಸಿ ಸೇಬು, ಕಲ್ಲಂಗಡಿ ಮತ್ತು ಬಾಳೆಹಣ್ಣುಗಳನ್ನು ತರಲು ಹೇಳಿದರೆ ನೀವು ಯಾವ ಹಣ್ಣನ್ನು ಯಾವತ್ತೂ ಚೀಲದ ಕೆಳಕ್ಕೆ ಹಾಕಲಾರಿರಿ? ನಿಮ್ಮ ಕೈ ಚೀಲದಲ್ಲಿ 1/2 ಕೆಜಿ ಸಕ್ಕರೆ, 1/2 ಕೆಜಿ ಚಹಾ ಪುಡಿ, 2 ಪ್ಯಾಕೆಟ್ ಬಿಸ್ಕತ್ತು ಇದ್ದಾಗ ಇವುಗಳಲ್ಲಿ ಯಾವುದನ್ನು ಎಲ್ಲಕ್ಕಿಂತ ಮೇಲೆ ಇಡಬೇಕು? ರವಿಯನ್ನು ಬೆಳಿಗ್ಗೆ ಈ ಕೆಳಗಿನ ಸಾಮಾನುಗಳನ್ನು ತರಲು ಅಂಗಡಿಗೆ ಕಳುಹಿಸಲಾಯಿತು. 12 ಮೊಟ್ಟೆ, 1/2 ಕೆಜಿ ಈರುಳ್ಳಿ, ಬ್ರೆಡ್ ಬಂಡಲ್, 1/2 ಕೆಜಿ ಆಲೂ. ಮೊಟ್ಟೆಗಳನ್ನು ಹುಷಾರಾಗಿ ಇಟ್ಟುಕೊಂಡು ಬಾ ಎಂದು ಹೇಳಲು ಅಮ್ಮ ಮರೆಯಲಿಲ್ಲ. ಮೊಟ್ಟೆಯನ್ನು ಬಿಟ್ಟು ಮತ್ತಾವ ವಸ್ತುವನ್ನು ಚೀಲದ ತಳದಲ್ಲಿ ಇಡಬಾರದು,